ರೂಪಾಯಿ ಖರ್ಚಿಲ್ದಂಗ ಪಾರ್ಲರ್ ಥರ ಮನಿ ಒಳಗ ಪೆಡಿ ಕ್ಯೂರು ಸ್ಕ್ರಬ್ ಯಾವ ಥರ ಮಾಡಿಕೊಳ್ಳ್ದಂತ ಅಂತ ತೀನಿ ರೀ ನಾನು ನಿಮ್ಮ ಮುಖ ಪಾರ್ಲರ್ಗೆ ಹೋಗಿ ಬಂದಷ್ಟೇ ಗ್ಲೋಯಿಂಗ್ ಆಗಿರುತ್ತೆ ಅದಕ್ಕಿಂತ ಹೆಚ್ಚಿಗೆ ಇನ್ನೂ ಗ್ಲೋಯಿಂಗ್ ಆಗಿರುತ್ತೆ ಯಾಕಂದ್ರೆ ನಾವಿಲ್ಲಿ ಒಂದು ಹೊರಗಿನ ಮೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಯೂಸ್ ರೀ ಆಮೇಲೆ ಈಗ ಅವರೆಲ್ಲ ಕೆಮಿಕಲ್ ಆಗಿರ್ತಾವೆ ಪಾರ್ಲರ್ನಾಗ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ ಸೊ ಹಾಗಾಗಿ ನಿಮಗೆ ಹೆದರಿಕೆ ಇದ್ರೆ ಪಾರ್ಲರಿಗೆ ಹೋಗೋದು ಬೇಡ ಆಮೇಲೆ ದುಡ್ಡು ಖರ್ಚು ಮಾಡೋದು ಬೇಡ ಜಾಸ್ತಿ ಅಂತ ಹೇಳಿ ನೀವು ಯೋಚನೆ ಮಾಡ್ಲಿಕ್ಕೆ್ರೆ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿರಿ ಭಾಳ ಒಂದು ಸೂಪರ್ ಆಗಿರುವಂಥ ಒಂದು ರೆಮಿಡಿರಿ ನೀವು ಮನೆಯೊಳಗೆ ಬಿದ್ದಿರ್ತಾವೆ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವೆ ನೀವು ಹೊರಗಡೆ ಹೋಗಿ ತೊಗೊಂಡೇ ಬರಬೇಕು ಅನ್ನೋ ಅವಶ್ಯಕತೆ ಇರುವುದಿಲ್ಲ ಕಾಫಿ ಅಂತೂ ಎಲ್ಲರೂ ಇದ್ದೇ ಇರುತ್ತೆ ಇವಾಗ ವೆಯ್ಟ್ ಲಾಸ್ಗೆ ಅಂತ ಕಾಫಿ ತಂದೇ ಇಟ್ಟಿರ್ತಾರೆ ರೀ ಲಿಂಬೆ ಹಣ್ಣು ಅಷ್ಟೇ ವೆಯ್ಟ್ ಲಾಸಿಗೆ ಹೇಳಿ ಮಾಡಿಸಿದಂಥ ಈ ರೀ ಇವಾಗ ಇಂಗ್ರೀಡಿಯೆಂಟ್ಸು ಸಾರಿ ರೀ ಕಾಫಿ ಲಿಂಬೆಹಣ್ಣು ಇವೆಲ್ಲ ಸೊ ಅವನೇ ನಾನು ಇಲ್ಲಿವತ್ತ ಯೂಸ್ ಮಾಡ್ಕೊಂಡೆ ಮೆನಿ ಕ್ಯೂರು ಪೆಡಿ ಕ್ಯೂರು ಆಮೇಲೆ ಮನೆಯೊಳಗೆ ಫೇಸ್ನ ಸ್ಕ್ರಬ್ ಹೆಂಗಪ್ಪ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಳ್ಲಿಕ್ಕೀನಿ ಫಟಾಫಟ್ ಅಂತ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಮಾಡ್ಕೊಂಡು ಬಿಡ್ರಿ ಭಾಳ ಇಷ್ಟಪಡ್ಲಿಕ್ಕೆ ಎಲ್ಲರೂ ನನ್ನ ವೀಡಿಯೋನ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರೂ ಆಮೇಲೆ ಲೈಕ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಎಲ್ಲಕ್ಕಿಂತ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಸೊ ನೋಡ್ರಿ ಹೆಂಗೆ ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡ್ರಿಗೆ ಲೇಟ್ ಮಾಡೋದು ಭಾಳ ನಾ ಇಲ್ಲಿ ನೆಸ್ಲೆ ಅವ್ರದ್ದು ನಾನು ಕಾಫಿ ನನಗೆ ಭಾಳ ಇಷ್ಟ ರೀ ನಾನೊಂದು ಕಾಫಿ ಲವರ್ ತು ನಾನು ಈ ಥರ ಡಬ್ಬಾನ ತಂದು ಇಟ್ಬಿಟ್ಟಿರ್ತೀನಿ ಬ್ರೂ ಆರಾಮಾಗಿ ನಿಮಗೆ ಎಲ್ಲ ಅಂಗಡಿ ಒಳಗೆ ಎಲ್ಲ ಊರೊಳಗೆ ಸಿಗ್ತಾವೆ ಇವಾಗ ಶಾಶೆ ಪ್ಯಾಕೆಟ್ ಸೊ ಹಾಗಾಗಿ ಎಲ್ಲರ ಮನೆಯೊಳಗೆ ಇಟ್ಟ ಬಿಟ್ಟಿರ್ತಾರಂತ ಹೇಳಿದೆ ಸೊ ಅದಕ್ಕೆ ನಾನು ಇಲ್ಲಿ ನಿಮಗೆ ಈ ಪ್ಯಾಕೆಟ್ನ ತೋರಿಸ್ಲಿಕ್ಕೆ ನಿಮ್ಮ ಹತ್ರ ಯಾವ ಕಾಫಿ ಪೌಡ್ರ್ ಅದ ನೀವು ಅದನ್ನೇ ತೊಗೊಳ್ರಿ ಅದನ್ನೇ ತೊಗೊಳ್ರಿ ಇದನ್ನೇ ತೊಗೊಳ್ರಿ ಅಂಥೇಳಿ ಇಲ್ಲಿ ನಾನು ಹೇಳೋದಿಲ್ಲ ಸೊ ಒಂದು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೀವು ಎಲ್ಲ ಕಡೆಯೂ ಕೈ ಕಾಲು ಮುಖ ಎಲ್ಲ ಕಡೆನೂ ಸ್ಕ್ರಬ್ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ರಿ ನಾ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ತೋರಿಸ್ಲಿಕ್ಕೇ ನಿಮಗೆ ಹಾಗಾಗಿ ನಾ ಇಲ್ಲಿ ಸ್ವಲ್ಪನೇ ತೊಗೊಂಡಿ ಈ ಕಾಫಿ ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡೆಡ್ ಸ್ಕಿನ್ನನ್ನು ತೆಗೆದುಹಾಕುತ್ತಾ ಆಮೇಲೆ ಗ್ಲೋಯಿಂಗ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳ್ಬೋದು ರೀ ನಾ ಇಲ್ಲೇ ಒಂದು ಅರ್ಧ ಟೀ ಸ್ಪೂನು ಶುಗರ್ ಹಾಕೊಂಡಿನಿ ಅಂದರೆ ಸಕ್ಕರೆ ಹಾಕೊಂಡಿನಿರಿ ಸಕ್ಕರೆ ಕೂಡ ಅಷ್ಟೇ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ಅಂದರೆ ಸತ್ತ ಜೀವಕೋಶಗಳನ್ನು ತೆಗೆಯುವಂಥ ಕೆಲಸ ಮಾಡುತ್ತಿರಿ ಅದರಿಂದ ನಮ್ಮ ಸ್ಕಿನ್ನ ಹೊಳಪು ಬರುತ್ತೆ ರೀ ಸೊ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಇವೆಲ್ಲ ನಿಮಗೆ ಡೈಲಿ ಮನೇಲಿ ಇದ್ದೇ ಇರ್ತಾವೆ ಸೊ ಜಸ್ಟ್ ಒಂದು ಅರ್ಧ ಸ್ಪೂನು ಸಕ್ಕರೆ ಅರ್ಧ ಸ್ಪೂನು ಕಾಫಿ ಭಾಳ ರೀ ನಿಮಗೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಿ ಪಾರ್ಲರಿಗೆ ಹೋಗಿ ಅದನ್ನು ಇವತ್ತು ಇಲ್ಲೇ ಮಾಡ್ಕೊಳ್ಬೋದು ನೀವು ಅಷ್ಟೊಂದು ಸೂಪರ್ ಆಗಿದೆ ರಿಸಲ್ಟ್ ಸ್ಕಿಪ್ ಮಾಡ್ಲಂಗೆ ಕೊನೆ ತನಕ ನೋಡಿರಿ ಅಂದರೆ ನಿಮಗೆ ವಾವ್ ಅಂತ ಅನ್ನೂ ಅಷ್ಟು ಸೂಪರ್ ಆಗಿರುವಂಥ ಒಂದು ರಿಸಲ್ಟ್ ಸಿಗುತ್ತಾ ಆಮೇಲೆ ಇಲ್ಲಿ ಲಿಂಬೆ ಹಣ್ಣು ತೊಗೊಂಡಿನ ಲಿಂಬೆ ಹಣ್ಣು ಅಷ್ಟೇ ಇದ್ರೊಳಗೆ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ರೀ ನ್ಯಾಚುರಲ್ ಆಗಿ ದೇವ್ರು ಕೊಟ್ಟಂಥ ಕೊಡುಗೆ ಇದು ಸೊ ಇದನ್ನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನಾದ ರೀ ಇನ್ನು ಇದನ್ನು ಈ ಥರ ಎಲ್ಲನೂ ಚೆಂದಾಗ ಅದಕ್ಕೆ ಹಾಕೋರಿ ಅಥವಾ ಲಿಂಬೆ ಹಣ್ಣು ಹಿಡ್ಕೊಂಡು ಲಿಂಬೆಹಣ್ಣು ಮೇಲೆ ನೀವು ಕಾಪಿ ಪೌಡ್ರ್ ಹಾಕೊಂಡು ಅದ್ರ ಮೇಲೆ ಸಕ್ಕರೆ ಕೂಡ ಹಾಕೊಳ್ಬೋದು ನಾನು ನಿಮಗೆ ಆಲ್ರೆಡಿ ಟೈಟಲ್ ತಮ್ಮನೆಯಾಗ ನೋಡಿರ್ತೀರಿ ಏನು ಹೆಂಗೆ ಹೇಳಿ ಸೊ ನೀವು ಹಂಗೆ ಬೇಕಾದ್ರೂ ಮಾಡ್ಕೊಬೋದು ಹಿಂಗೆ ಬೇಕಿದ್ರೂ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಈಸಿ ಅನ್ಸುತ್ತ ನೀವು ಆ ಥರ ಮಾಡ್ಕೊಳ್ರಿ ಕೈಯನ್ನು ಮೊದಲು ಸ್ವಚ್ಛವಾಗಿ ತೊಳ್ಕೊಳ್ರಿ ನೀವು ಎಲ್ಲಿ ಹಚ್ಕೊಳ್ತೀರಿ ಕೈಗೆ ಕಾಲಿಗೆ ಮುಖ ಯಾವುದಲ್ಲೇ ಯಾವ ಪಾರ್ಟ್ಸ್ಗೆ ಹಚ್ಕೊಳ್ತೀರಿ ಅಲ್ಲಿ ಮೊದಲು ವಾಶ್ ಮಾಡ್ಕೊಳ್ರಿ ಸ್ವಚ್ಛಂಗ ತಣ್ಣೀರಿಂದ ಆಮೇಲೆ ಈ ಥರ ಇದನ್ನು ಸ್ಕ್ರಬ್ ಮಾಡಿರಿ ಸ್ವಚ್ಛಂಗ ನಿಮ್ಮ ಸಣ್ಣ ಟ್ಯಾನ್ ದೂರ ಮಾಡುವಂಥ ಕೆಲಸ ಮಾಡ್ತೀರಿ ಈ ಲಿಂಬೆ ಹಣ್ಣು ಯಾಕಂದ್ರೆ ಇದ್ರಾಗ ಬ್ಲೀಚಿಂಗ್ ಪ್ರಾಪರ್ಟಿ ಅದ ನ್ಯಾಚುರಲ್ ಆಗಿರಿ ಇಲ್ಲಿ ಯಾವುದೇ ಕೆಮಿಕಲ್ ನಾವು ಯೂಸ್ ಮಾಡ್ಲಿಕ್ಕತ್ತಿಲ್ಲ ಸೈಡ್ ಎಫೆಕ್ಟ್ ಆಗುತ್ತಪ್ಪ ಅಂತ ಹೆದರ್ಲಿಕ್ಕೆ ಅವಶ್ಯಕತೆ ಇಲ್ಲರಿ ಈ ಥರ ಇದರದ ರಸ ಹಿಂಟ್ಕೊಳ್ರಿ ಫಿರ್ ಮತ್ತೆ ಅದನ್ನು ಚೆಂದಂಗೆ ಸ್ಕ್ರಬ್ ಮಾಡ್ಕೊಳ್ರಿ ನಿಮ್ಮದೇ ಎಷ್ಟಾಗುತ್ತೋ ಅಷ್ಟು ಸ್ಕ್ರಬ್ ಮಾಡಿರಿ ಚೆಂದಂಗೆ ಈ ಥರ ಈಗ ಎಲ್ಬೋ ಎಲ್ಬೋ ಅಲ್ರಿ ಈ ಕೈ ಒಳಗೆ ಎಲ್ಲ ಬಿರ್ತಾವ ನೋಡ್ರಿ ನಡುವೆ ಅವು ಅಲ್ಲೆಲ್ಲ ಕರಗಾಗ್ಬಿಟಿತ್ತವೆ ಒಬ್ಬೊಬ್ರಿಗೆ ಆಮೇಲೆ ಬೆರಳು ಸಂದಿ ಒಳಗೆ ಆಮೇಲೆ ಬೆರಳು ಹತ್ರ ಉಗುರು ಹತ್ರ ಅವೆಲ್ಲ ಭಾಳ ಜಲ್ದಿನ ಇದು ಕ್ಲೀನ್ ಮಾಡುವಂಥ ಕೆಲಸ ಮಾಡುತ್ರಿ ಸೊ ಈ ಥರ ಒಂದು ಈಗ ಬರುವಂಥ ಎಲ್ಲ ಫೆಸ್ಟಿವಲ್ ಒಳಗೆ ಈ ಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ರಿ ಇದೇ ಥರ ನನ್ನ ಚಾನಲಿಗೆ ರೂಪಾಯಿ ಕರ್ಸಿಲ್ಲದಂಗೆ ಭಾಳ ಭಾಳ ಮೆನಿಕ್ಯೂರು ಪೆಡಿಕ್ಯೂರು ಫೇಶಿಯಲ್ಲು ಸ್ಕ್ರಬ್ಬು ಹೇರ್ ಆಯಿಲು ಹೇರ್ ಟನೋರು ಹೇರ್ ಶ್ಯಾಂಪು ಭಾಳ ಭಾಳ ಅದಾವೆ ರೀ ಸೊ ಎಲ್ಲಾನು ನೋಡಿರಿ ಭಾಳ ಒಳ್ಳೆ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಅದಾವೆ ಸೊ ಎಲ್ಲರೂ ಭಾಳ ಮೆಸೇಜು ಮಾಡ್ಲಿಕ್ಕತ್ತೀರಿ ನಿಮ್ಮ ಮೆನಿಕ್ಯೂರ್ ಪೆಡಿಕ್ಯೂರ್ ಆಮೇಲೆ ಹೇರ್ ಆಯಿಲ್ ಭಾಳ ಹೇಳಲಿಕ್ಕತ್ತೀರಿ ಆಮೇಲೆ ಮೆನಿಕ್ಯೂರ್ ಪೆಡಿಕ್ಯೂರ್ದು ಭಾಳ ಹೇಳಿದ್ರಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವೆಲ್ಲ ನಿಮ್ಮಿಂದನ ಸಾಧ್ಯ ರೀ ಆಮೇಲೆ ನೀವು ಫೀಡ್ಬ್ಯಾಕ್ ಕೊಟ್ಟಾಗ ಜನ ನೋಡ್ತಾರೆ ಜಾಸ್ತಿ ಸೊ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ ನಾ ಎಲ್ಲ ಚೆಂದಿಗೆ ಸ್ಕ್ರಬ್ ಮಾಡಿಂದ ಒಂದು ಐದರಿಂದ ಆರು ನಿಮಿಷ ಚೆಂದಗೆ ಸ್ಕ್ರಬ್ ಮಾಡ್ಕೊರಿ ಮಾಡ್ಕೊಂಡಾದ್ಮೇಲೆ ನಾ ಇಲ್ಲಿ ಆಲೋವೆರಾ ಜೆಲ್ಲನ್ನು ಮೇಲೆ ಈ ಥರ ರೀ ನೋಡಿರಿ ಜೆಲ್ ನಾ ಹಾಕೊಂಡೆ ಬಟ್ ಅದು ಕೆಳಗೆ ಬಿದ್ದು ಬಿಡುತ್ತೆ ನನ್ನ ಮಗ ಹಾಕ್ಲಿಕ್ಕತ್ತಾನೆ ನಾನು ಎರಡೂ ಕೈ ಸ್ವಲ್ಪ ಕಾಫಿ ಆಗಿದ್ದರಿಂದ ಸೊ ಅವ್ನಿಗೆ ಹಾಕ್ಲಿಕ್ಕೆ ಬರಲಿಲ್ಲ ರೀ ಅದು ತಾಟ್ ಒಳಗೆ ಅಂದ್ರೆ ಪ್ಲೇಟ್ ಒಳಗೆ ಬಿದ್ದಿದ್ದಕ್ಕೆ ನಾನು ಅದನ್ನು ತೊಗೊಂಡು ಇಲ್ಲಿ ಹಚ್ಕೊಳ್ಲಿಕ್ಕೆ ನೀವು ಕೂಡ ಈ ಥರ ಅಲೋವೆರಾ ಜೆಲ್ಲನ್ನು ತೊಗೊಂಡು ಮಸಾಜ್ ಮಾಡ್ಕೊಳ್ರಿ ನೋಡ್ಬೋದು ರೀ ನೀವು ಇಲ್ಲಿ ಡಿಫ್ರೆನ್ಸ್ ಹೆಂಗೆ ಅಂತ ಅಂಥೇಳಿ ನೋಡಿರಿ ನಾನು ಕೈ ತೊಳ್ಕೊಂಡ್ಬಂದೀನಿ ತಣ್ಣೀರಿಂದ ವಾವ್ ಇಲ್ಲಿ ಅನ್ನಿಸ್ಲಿಕ್ಕೆ ನೋಟಿಸ್ ಮಾಡ್ರಿ ಅಂದರೆ ಲಕ್ಷ ಕೊಟ್ಟು ಚಂದ ಹೆಂಗೆ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ನಾನು ಜಾಸ್ತಿ ಹೊತ್ತು ಬಿಟ್ಟಿಲ್ರಿ ಇದನ್ನ ಆ್ಯಕ್ಚುಲಿ ಇದನ್ನು ಹಚ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾದರೂ ಏನಾದರೂ ಬಿಡಬೇಕು ನೀವು ಸೊ ಇದನ್ನ ನೈಟ್ ಟೈಮ್ ಮಾಡಿದರೆ ಇನ್ನೂ ಒಳ್ಳೆಯದು ನೈಟ್ ಎಲ್ಲ ಹೊರಗಡೆ ಎಲ್ಲಿ ಹೋಗಂಗಿಲ್ಲ ರೀ ಸೊ ಇದ್ರೊಳಗೆ ಧೂಳು ಬೀಳೋಂಗಿಲ್ಲ ಯಾಕಂದ್ರೆ ನಮ್ಮ ಪೋರ್ಸಸ್ ಎಲ್ಲ ಓಪನ್ ಆಗಿಬಿಟ್ಟಿರ್ತವೆ ನಮ್ಮ ಮೊದಲೇ ಹೇಳ್ತೀನಿ ನಿಮ್ಮ ಮುಖ ಆಗಲಿ ಕೈ ಆಗಲಿ ಕಾಲಾಗಲಿ ಸ್ವಲ್ಪ ನೈಟ್ ಟೈಮ್ ಮಾಡಿದರೆ ಬೆಟರು ಅಂತೇಳಿ ಈವ್ನಿಂಗ್ ಟೈಮೆಲ್ಲ ಮಾಡಿರಿ ಮನೆಯೊಳಗೆ ಇರ್ತೀರಿ ಸೊ ಇದ್ರೊಳಗೆ ಧೂಳು ಬೀಳಂಗೆ ನೋಡ್ಕೊರಿ ಇಲ್ಲೇ ಅಂತಲ್ಲ ನೀವು ನೀವು ಪಾರ್ಲರಿಗೆ ಹೋದರೂ ಅಷ್ಟೇ ಎಲ್ಲಿ ಹೋದರೂ ಅಷ್ಟೇ ಸ್ವಲ್ಪ ಧೂಳಿಂದನ ಆ ಒಂದು ದಿನ ಏನು ರೀ ಧೂಳಿಂದನ ನೀವು ಬಚಾವ್ ಆಗೋದನ್ನ ಅಂದ್ರೆ ಸೇಫ್ ಆಗೋದನ್ನ ರೀ ಸೊ ಈ ಗ್ಲೋಯಿಂಗ್ ಹಿಂಗೆ ಅಂದ್ರೆ ನಿಮಗೆ ಈ ನನ್ನ ವಿಡಿಯೋ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಸೊ ಇದೇ ಥರ ನನ್ನ ವಿಡಿಯೋನೆಲ್ಲ ನೋಡಲಿಕ್ಕೆ ನೀವು ಏನು ಮಾಡ್ಬೇಕು ರೀ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮತ್ತೆ ಯಾಕೆ ಹೇಳಿಕತ್ತೀನಪ್ಪ ಅಂತಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲಿ ನಮ್ಮ ಮನೆಯೊಳಗೆ ಬಿದ್ದಿರ್ತಾವ್ರಿ ನಮಗೆ ಗೊತ್ತಿರೋದಿಲ್ಲ ಸೊ ಅದನ್ನು ಇಲ್ಲಿ ಯೂಸ್ ಮಾಡಿಕೊಂಡು ನೀವು ಪಾರ್ಲರ್ ಥರ ಗ್ಲೋಯಿಂಗ್ ಸ್ಕಿನ್ನ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ಲಿಕ್ಕೆ ರೀ ಇವಾಗ ಸಾಲ್ಕ ಹಬ್ಬೆಲ್ಲ ಬರ್ಲಿಕ್ಕತ್ತೇವು ಈ ಥರ ಎಲ್ಲ ಮಾಡ್ಕೊಳ್ರಿ ಸೊ ನೀವು ಪಳಪಳ ಅಂತ ಹೊಳೀರಿ ಎಲ್ಲರ ನೋಡೋ ಅಟ್ರಾಕ್ಟಿವಾಗಿ ಕಾಣಿಸ್ರಿ ಎಲ್ಲಕ್ಕಿಂತ ಮೊದಲು ಫೀಡ್ಬ್ಯಾಕ್ ಕೊಡೋದನ್ನು ಮರಿಲಿಕ್ಕೆ ಹೋಗಬಾಡ್ರಿ ಮತ್ತು ಯಾವುದಾದ್ರೂ ವಿಡಿಯೋ ಬೇಕು ಅಂತ ಅನಿಸಿದ್ರೆ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿರಿ ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಮಾಡೋದನ್ನು ಮರಿಲಿಕ್ಕೆ ಹೋಗಬಾಡ್ರಿ ಸೊ ಇದೇ ಥರ ಮತ್ತು ಹೊಸ ಹೊಸ ಒಳಗೆ ರೂಪಾಯಿ ಖರ್ಚಿಲ್ಲದಂಗೆ ತೊಗೊಂಡು ಬರ್ಲಿಕ್ಕತ್ತೀನಿ ಫಟಾಫಟ್ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಾಯ್ ಹೇ